ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವೀಡಿಯೋ ನಾವು ನಮ್ಮ ಒಂದು EPF ಬ್ಯಾಲೆನ್ಸ್ನ ಯಾವ ಥರ ಮಿಸ್ ಕಾಲ್ ಕೊಡೋದ್ರ ಮೂಲಕ ತಿಳ್ಕೊಬೋದು ಅಂತ. ಫ್ರೆಂಡ್ಸ್, ಇದಕ್ಕೂ ಮುಂಚೆನೇ ನಾನೊಂದು ವೀಡಿಯೋ ಮಾಡಿದ್ದೆ, ಅದು ಅಪ್ಲಿಕೇಶನ್ ಥ್ರೂ ನಾವು ಯಾವ ಥರ ನಮ್ಮ ಒಂದು ಬ್ಯಾಲೆನ್ಸ್ನ ಫೈಂಡ್ ಔಟ್ ಮಾಡೋದು EPF ಬ್ಯಾಲೆನ್ಸ್ನ ಅಂತ. ಸೊ ಈಗ ಇದು ಭಾಳಷ್ಟು ಜನಕ್ಕೆ ಗೊತ್ತಿದೆ, ಮಿಸ್ ಕಾಲ್ ಕೊಡೋದ್ರ ಮೂಲಕ ನಾವು ನಮ್ಮ ಒಂದು PF ಬ್ಯಾಲೆನ್ಸ್ನ ನಾವು SMS ಮೂಲಕ ಪಡಿಬೋದು ಅಂತ. ಬಟ್ ಸುಮಾರಷ್ಟು ಜನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ತಿದ್ದಾರೆ ಯಾವುದಾದ್ರೂ ಬೇರೆ ಮೆಥಡ್ ಹೇಳಿ ಅಂತ. ಸೊ ಆ ಕಾರಣಕ್ಕೆ ನಾನು ಈ ವಿಡಿಯೋ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ನಾನು ಹೇಳೋಂಥ ಈ ನಂಬರ್ಗೆ ಜಸ್ಟ್ ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು, ನಿಮಗೆ ಒಂದು ಮಿನಿಟ್ ಒಳಗಡೆ ನಿಮ್ಮ ಒಂದು ಬ್ಯಾಲೆನ್ಸ್ ಅನ್ನೋದು ಎಲ್ಲಿವರೆಗೂ ಲಾಸ್ಟ್ ಅಪ್ಡೇಟ್ ಆಗಿದೆಯೋ ಅಲ್ಲಿವರೆಗೂ ಸಿಗುತ್ತೆ. ಸೊ ಅದು ಯಾವ ಥರ ಅಂತ ನೋಡೋಣ. ಈಗ ನೀವು ನಿಮ್ಮ ಡಯಲ್ ಪ್ಯಾಡಿಂದ ಈ ನಂಬರ್ಗೆ ಮಿಸ್ ಕಾಲ್ ಅನ್ನೋದು ಕೊಡಬೇಕಾಗುತ್ತೆ. ಬಟ್ ಯಾವ ನಂಬರಿಂದ ನೀವು ಫೋನ್ ಮಾಡ್ತೀರಾ ಆ ನಂಬರು ನಿಮ್ಮ ಒಂದು EPF UAN ಅಕೌಂಟ್ಗೆ ಕನೆಕ್ಟ್ ಆಗಿರಬೇಕು, ಅಂದರೆ ರಿಜಿಸ್ಟರ್ ಆಗಿರಬೇಕು. ಇಲ್ಲಾಂದರೆ ನಿಮಗೆ ಯಾವುದೇ ರೀತಿಯ ರಿಪ್ಲೈ ಅನ್ನೋದು ಬರಲ್ಲ. ಸೊ ಈಗ ನಾನು ಫೋನ್ ಮಾಡ್ತಾ ಇರೋಂಥ ಒಂದು ನಂಬರು ನನ್ನ ಒಂದು EPF ಅಕೌಂಟ್ಗೆ ರಿಜಿಸ್ಟರ್ ಆಗಿದೆ. ಸೊ ನಾನೀಗ ಮಿಸ್ ಕಾಲ್ ಅನ್ನೋದು ಮಾಡ್ತೀನಿ. ನೋಡಿ, ಈಗ ಅದು 2 ಸರಿ ರಿಂಗ್ ಆಗಿ ಆಟೋಮೆಟಿಕ್ಕಾಗಿ ಅದೇ ಕಟ್ಟಾಯಿತು, ಮತ್ತು ಇಮಿಡಿಯೇಟಾಗಿ ನನಗೆ SMS ಸಹ ಬಂತು ನನ್ನ ಒಂದು EPF ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಸೊ ಫ್ರೆಂಡ್ಸ್, ನಾವು ನಮ್ಮ EPF ಜೊತೆ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರಿಂದ ಈ ನಂಬರ್ಗೆ ಮಿಸ್ ಕಾಲ್ ಕೊಟ್ಟಿದೆ ಆದರೆ ನಮ್ಮ ಒಂದು PF ಅಮೌಂಟ್ ಎಷ್ಟಿದೆ ಅಂತ ನಮಗೆ ಇಮಿಡಿಯೇಟಾಗಿ ಸಿಗುತ್ತೆ. ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡಿ, ಎಷ್ಟು ಸಾಧ್ಯನಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.